ನ್ಯೂಸ್ಗೆ ಸ್ವಾಗತ. ರಕ್ತದಾನ ಶಿಬಿರಗಳಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಲ್ಲೇಶ್ ಬಾಬು. ದಾನಗಳಲ್ಲಿ ಅತಿ ಶ್ರೇಷ್ಠ ದಾನ ರಕ್ತದಾನವಾಗಿದ್ದು, ಓರ್ವರ ರಕ್ತದಾನದಿಂದ ಹಲವರ ಪ್ರಾಣ ಉಳಿಸುವ ಪುಣ್ಯ ಕೆಲಸವಾಗುತ್ತದೆ. ಈ ರೀತಿಯ ರಕ್ತದಾನ ಶಿಬಿರಗಳಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಜೆಡಿಎಸ್ ಮುಖಂಡ ಜನಪ್ರಿಯ ಜನನಾಯಕ ಎಂ ಮಲ್ಲೇಶ್ ಬಾಬು ಕರೆ ನೀಡಿದರು. ಬಂಗಾರಪೇಟೆಯ ಎಸ್ಎನ್ಆರ್ ಕಲ್ಯಾಣ ಮಂಟಪದಲ್ಲಿ ಬುಧವಾರ ಮಲ್ಲೇಶ್ ಬಾಬುರವರ 47ನೇ ಜನ್ಮದಿನಾಚರಣೆ ಅಂಗವಾಗಿ ಅವರ ಅಭಿಮಾನಿಗಳು ಸ್ವಾಮಿ ವಿವೇಕಾನಂದ ಸ್ವಯಂ ಪ್ರೇರಿತ ರಕ್ತನಿಧಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರವನ್ನು ಅವರು ಉದ್ಘಾಟನೆ ಮಾಡಿ ಮಾತನಾಡುತ್ತಾ, ಕೊರೋನಾ ಸಂಕಷ್ಟದಲ್ಲಿ ಜನತೆ ನರಳುತ್ತಿದ್ದು ಅಗತ್ಯ ಇರುವಷ್ಟು ರಕ್ತ ಸಿಗದೆ ರೋಗಿಗಳು ನರಳುವಂತಾಗಿದೆ. ಯುವಜನತೆ ಮೋಜು ಮಸ್ತಿ ಮಾಡದೆ ಸಾರ್ವಜನಿಕರಿಗೆ ಸಹಾಯ ಆಗುವ ರೀತಿ ಸರಳವಾಗಿ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡುವ ಮೂಲಕ ಸಮಾಜಕ್ಕೆ ಮಾದರಿಯಾಗಬೇಕೆಂದರು. ರಕ್ತದಾನ ಶಿಬಿರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸುಮಾರು 100 ಯೂನಿಟ್ಗಳಷ್ಟು ರಕ್ತವನ್ನು ದಾನವಾಗಿ ನೀಡಿದರು. ಕೋವಿಡ್ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷ ನೀಡಿದ್ದ ಆಂಬ್ಯುಲೆನ್ಸ್ ಅನ್ನು ಉಚಿತವಾಗಿ ಚಾಲನೆ ಮಾಡಿ ಸೇವೆ ನಿರ್ವಹಿಸಿದ ಚಾಲಕರನ್ನು ಇದೇ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮಂಗಮ್ಮ ಮುನಿಸ್ವಾಮಿ, ಡಾಕ್ಟರ್ ಡಿಕೆ ರಮೇಶ್, ಜೆಡಿಎಸ್ ಮುಖಂಡರುಗಳಾದ ವಡಗೂರು ರಾಮು, ವೈವಿ ರಮೇಶ್, ಮರಗಲ್ ಮುನಿಯಪ್ಪ, ಶಿವಕುಮಾರ್, ನಯೀಂ ಪಾಷಾ, ನಾಗರಾಜ್, ಸುನೀಲ್ ಮುಂತಾದವರು ಹಾಜರಿದ್ದರು. ಕ್ಯಾಮ್ರಾಮ್ಯಾನ್ ನವೀದ್ ಪಾಷ ಜೊತೆ ಎಸ್ ಲಕ್ಷ್ಮೀಪತಿ, ಇ9 ನ್ಯೂಸ್ ಕರ್ನಾಟಕ. ರಕ್ತದಾನ ಶಿಬಿರಗಳಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಲ್ಲೇಶ್ ಬಾಬು. ದಾನಗಳಲ್ಲಿ ಅತಿ ಶ್ರೇಷ್ಠ ದಾನ ರಕ್ತದಾನವಾಗಿದ್ದು, ಓರ್ವರ ರಕ್ತದಾನದಿಂದ ಹಲವರ ಪ್ರಾಣ ಉಳಿಸುವ ಪುಣ್ಯ ಕೆಲಸವಾಗುತ್ತದೆ. ಈ ರೀತಿಯ ರಕ್ತದಾನ ಶಿಬಿರಗಳಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಜೆಡಿಎಸ್ ಮುಖಂಡ ಜನಪ್ರಿಯ ಜನನಾಯಕ ಎಂ ಮಲ್ಲೇಶ್ ಬಾಬು ಕರೆ ನೀಡಿದರು. ಬಂಗಾರಪೇಟೆಯ ಎಸ್ಎನ್ಆರ್ ಕಲ್ಯಾಣ ಮಂಟಪದಲ್ಲಿ ಬುಧವಾರ ಮಲ್ಲೇಶ್ ಬಾಬುರವರ 47ನೇ ಜನ್ಮದಿನಾಚರಣೆ ಅಂಗವಾಗಿ ಅವರ ಅಭಿಮಾನಿಗಳು ಸ್ವಾಮಿ ವಿವೇಕಾನಂದ ಸ್ವಯಂ ಪ್ರೇರಿತ ರಕ್ತನಿಧಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರವನ್ನು ಅವರು ಉದ್ಘಾಟನೆ ಮಾಡಿ ಮಾತನಾಡುತ್ತಾ, ಕೊರೋನಾ ಸಂಕಷ್ಟದಲ್ಲಿ ಜನತೆ ನರಳುತ್ತಿದ್ದು ಅಗತ್ಯ ಇರುವಷ್ಟು ರಕ್ತ ಸಿಗದೆ ರೋಗಿಗಳು ನರಳುವಂತಾಗಿದೆ. ಯುವಜನತೆ ಮೋಜು ಮಸ್ತಿ ಮಾಡದೆ ಸಾರ್ವಜನಿಕರಿಗೆ ಸಹಾಯ ಆಗುವ ರೀತಿ ಸರಳವಾಗಿ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡುವ ಮೂಲಕ ಸಮಾಜಕ್ಕೆ ಮಾದರಿಯಾಗಬೇಕೆಂದರು. ರಕ್ತದಾನ ಶಿಬಿರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸುಮಾರು 100 ಯೂನಿಟ್ಗಳಷ್ಟು ರಕ್ತವನ್ನು ದಾನವಾಗಿ ನೀಡಿದರು. ಕೋವಿಡ್ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷ ನೀಡಿದ್ದ ಆಂಬ್ಯುಲೆನ್ಸ್ ಅನ್ನು ಉಚಿತವಾಗಿ ಚಾಲನೆ ಮಾಡಿ ಸೇವೆ ನಿರ್ವಹಿಸಿದ ಚಾಲಕರನ್ನು ಇದೇ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮಂಗಮ್ಮ ಮುನಿಸ್ವಾಮಿ, ಡಾಕ್ಟರ್ ಡಿಕೆ ರಮೇಶ್, ಜೆಡಿಎಸ್ ಮುಖಂಡರುಗಳಾದ ವಡಗೂರು ರಾಮು, ವೈವಿ ರಮೇಶ್, ಮರಗಲ್ ಮುನಿಯಪ್ಪ, ಶಿವಕುಮಾರ್, ನಯೀಂ ಪಾಷಾ, ನಾಗರಾಜ್, ಸುನೀಲ್ ಮುಂತಾದವರು ಹಾಜರಿದ್ದರು. ಜನ್ಮದಿನ ಅಂಗವಾಗಿ ರಕ್ತದಾನ ಶಿಬಿರ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರು, ಜೆಡಿಎಸ್ ಪಕ್ಷದ ಕಾರ್ಯಕರ್ತರು, ಮತ್ತು ಮುಖಂಡರು, ಮತ್ತು ಅಭಿಮಾನಿಗಳು, ಅವರಿಗೆ ನಾನು ವಂದಿಸುತ್ತೇನೆ. ಯಾಕಂದರೆ ಜನ್ಮದಿನದ ಒಂದು ಅಂಗವಾಗಿ ಒಂದೇನೋ ಫಂಕ್ಷನ್ ಮಾಡಬೇಕು ಅಂದರು. ಬಟ್ ನನ್ನ ಫಂಕ್ಷನ್ ಬೇಡ, ಅದೂರ್ಯವಾಗಿ ಫಂಕ್ಷನ್ ಬೇಡ, ಜನಕ್ಕೆ ಉಪಯೋಗ ಆಗಿ ಏನಾದರೂ ಒಂದು ಕೆಲಸ ಮಾಡೋಣ ಅಂದಿದ್ದಕ್ಕೆ ಅವರು ರಕ್ತದಾನ ಶಿಬಿರ ಮಾಡೋಣ ಅಂತೇಳಿ ಸುಮಾರು ಒಂದು 100 ಯೂನಿಟ್ಸಷ್ಟು ಬ್ಲಡ್ ಡೊನೇಟ್ ಮಾಡಿದ್ದಾರೆ. ಇವಾಗ ಅಭಿಮಾನಿಗಳಿಗೆ ನಾನು ಚಿರಋಣಿ ಆಗ್ತೀನಿ ಇದಕ್ಕೆ. ಯಾಕಂದರೆ ನನ್ನ ಹುಟ್ಟಿದ ಹಬ್ಬ ದಿನ ಅವರು ಒಂದು ವ್ಯವಸ್ಥೆ ಇದು ಮಾಡಿದ್ದಾರೆ.
ಇದಕ್ಕೆ ನಾನು ಅಭಿಮಾನಿಗಳಿಗೆ ಮತ್ತು ಪಕ್ಷದ ಕಾರ್ಯಕರ್ತರಿಗೆಲ್ಲ ಋಣವಾಗಿರ್ತೀನಿ. ಸರ್, ಮುಂದಿನ ರಾಜಕೀಯ ನಡೆಯನ್ ಸರ್ ನಿಮ್ದು? 2023 ಜೆ ಡಿ ಎಸ್ ಪಕ್ಷ ಇಲ್ಲಿ ಬಂಗಾರಪೇಟೆಯಲ್ಲಿ ಗ್ಯಾರಂಟಿ MLA ಆಗೇ ಆಗ್ತಾರೆ, ಅದಕ್ಕೆ ಏನು ಸಂಶಯವಿಲ್ಲ. ನೋಡ್ತಾ ಇದ್ರೆ ಎಲ್ಲ ಇದು ಅನುಕೂಲಕರ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅನ್ನೋ ಒಂದು ವಾತಾವರಣ ಇದೆ. ಮತ್ತೆ ಏನು ನಮ್ಮ ಇಡೀ ಬಂಗಾರಪೇಟೆ ಕ್ಷೇತ್ರದಲ್ಲಿ, ಇಡೀ ಪಂಚಾಯಿತಿಯಲ್ಲಿ, ಬೇರೆ ಪಂಚಾಯಿತಿಗಳು ಎಲ್ಲೆಲ್ಲಿದೆಯೋ ಎಲ್ಲ ಪಂಚಾಯಿತಿಯಲ್ಲೂ ನಮಗೆ ಒಳ್ಳೆ